ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಅಯ್ಯೋ ಇಷ್ಟು ಫೈನ್ ಕಟ್ಟಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಂತಹ ಜನರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಕಾನೂನು ಸೇವಾ ಪ್ರಾಧಿಕಾರದ ಸಲಹೆಯಂತೆ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ರೂಲ್ಸ್ ಬ್ರೇಕ್ ಮಾಡಿರೋರಿಗೆ ಕೊಡ್ತಾ ಇದೆ ಹಾಗಾದ್ರೆ ಯಾವಾಗ್ಲಿಂದ ಇದು ಅಪ್ಲಿಕೇಬಲ್ ಆಗುತ್ತೆ ಎಷ್ಟು ಟೈಮ್ ತನಕ ಇರುತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಟ್ರಾಫಿಕ್ ಫೈನ್ ಉಳಿಸಿಕೊಂಡ ಸವಾರರಿಗೆ ಗುಡ್ ನ್ಯೂಸ್ ದಂಡ ಪಾವತಿಸಲು ಸೆಪ್ಟೆಂಬರ್ ಒಂಬತ್ತರವರೆಗೂ ಐವತ್ತು ಪರ್ಸೆಂಟ್ ರಿಯಾಯಿತಿ ಬೆಂಗಳೂರು ನಗರ ಸೇರಿದಂತೆ ರಾಜ್ಯಾದ್ಯಂತ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಿ ದಾಖಲಾಗಿದ್ದ ಕೇಸ್ಗಳ ಇತ್ಯರ್ಥಕ್ಕೆ ಸರ್ಕಾರ ಈ ಹಿಂದೆ ದಂಡ ಪಾವತಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ನೀಡಿ ಅವಕಾಶ ಮಾಡಿಕೊಟ್ಟಿತ್ತು ಎರಡು ಬಾರಿ ದಂಡ ಪಾವತಿಗೆ ಅವಕಾಶ ನೀಡಿದ್ರು ಒಂದು ಕೋಟಿ ಎಂಬತ್ತು ಲಕ್ಷ ಟ್ರಾಫಿಕ್ ವಯೋಲೇಷನ್ ಪ್ರಕರಣದಲ್ಲಿ ಕೇವಲ ವಾಹನ ಸವಾರರು ರಿಯಾಯಿತಿ ದಂಡ ಪಾವತಿ ಅವಕಾಶವನ್ನು ಬಳಸಿಕೊಂಡಿದ್ದು ನಲವತ್ತೊಂದು ಲಕ್ಷದ ಇಪ್ಪತ್ತು ಸಾವಿರ ಪ್ರಕರಣಗಳು ಮಾತ್ರ ಇತ್ಯರ್ಥ ಆಗಿತ್ತು ಸರ್ಕಾರದ ಬೊಕ್ಕಸಕ್ಕೆ ನೂರ ಇಪ್ಪತ್ತು ಕೋಟಿ ಆರು ಸಾವಿರ ರೂಪಾಯಿ ಜಮಾ ಆಗಿತ್ತು ಆದರೆ ಮೊದಲ ಬಾರಿಗೆ ರಿಯಾಯಿತಿಗೆ ಉತ್ಸಾಹ ತೋರಿದಂತೆ ಎರಡನೇ ಬಾರಿ ದಂಡ ಪಾವತಿ ಮಾಡೋಕೆ ವಾಹನ ಸವಾರರು ಹಿಂದೆಟ್ಟು ಹಾಕಿದ್ರು ಜೊತೆಗೆ ಮತ್ತೆ ರಿಯಾಯಿತಿ ನೀಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದು ವಾಹನ ಸವಾರರ ನಿರೀಕ್ಷೆಯಂತೆ ಮತ್ತೆ ಸರ್ಕಾರ ದಂಡ ಪಾವತಿ ಮಾಡೋಕೆ ಐವತ್ತು ಪರ್ಸೆಂಟ್ ರಿಯಾಯಿತಿ ನೀಡಿ ಎರಡು ತಿಂಗಳ ಕಾಲಾವಕಾಶ ಕೊಟ್ಟಿದೆ ಈ ಹಿಂದೆ ನೀಡಿದ್ದ ಅವಕಾಶ ಎರಡ್ ಸಾವಿರದ ಇಪ್ಪತ್ ಮೂರರ ಫೆಬ್ರವರಿ ಹನ್ನೊಂದರ ಅವಧಿ ಒಳಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಪ್ರಕರಣಗಳಿಗೆ ಮಾತ್ರ ಈ ಬಾರಿಯ ರಿಯಾಯಿತಿ ಅನ್ವಯ ಆಗಲಿದೆ ಇಂದಿನಿಂದ ಜಾರಿಗೆ ಬರುವಂತೆ ಸೆಪ್ಟೆಂಬರ್ ವರೆಗೂ ಅಂದ್ರೆ ಎರಡೂವರೆ ತಿಂಗಳು ದಂಡ ಪಾವತಿ ಮಾಡೋಕೆ ಅವಕಾಶ ನೀಡಲಾಗಿದೆ ರಿಯಾಯಿತಿ ನೀಡಿರೋದ್ರಿಂದ ಈ ಬಾರಿಯಾದರೂ ವಾಹನ ಸವಾರರು ಸರ್ಕಾರ ನೀಡಿರುವ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಅವಕಾಶವನ್ನು ಬಳಸಿಕೊಂಡು ಟ್ರಾಫಿಕ್ ಫೈನ್ ಪಾವತಿಸೋಕೆ ಸೂಚಿಸಲಾಗಿದೆ ಇದರಲ್ಲಿ ಕೇವಲ ಸಿಗ್ನಲ್ ಜಂಪ್ ವಿಥೌಟ್ ಹೆಲ್ಮೆಟ್ ಡ್ರಿಂಕ್ ಇನ್ ಡ್ರೈವ್ ನೋ ಪಾರ್ಕಿಂಗ್ ಒನ್ ವೇ ಸೇರಿದಂತೆ ದಂಡ ಪಾವತಿಸಿದರೆ ಇತ್ಯರ್ಥ ಆಗುವ ಕೇಸ್ಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಮಾನ್ಯ ನ್ಯಾಯಮೂರ್ತಿಗಳು ರಸ್ತೆ ಸುರಕ್ಷತಾ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿ ಫೈನ್ ಡಿಸ್ಕೌಂಟ್ಗೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ್ರು ಇದೀಗ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಅದೆಷ್ಟು ಫೈನ್ ಕಲೆಕ್ಟ್ ಆಗುತ್ತೋ ಕಾದು ನೋಡಬೇಕು ನರಸಂಹೂರ್ತಿ ಕ್ರೈಂ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು Oh. Cool.